ನಮಸ್ತೆ. ನಾ ಇವತ್ತು ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯತಿ ಒಬ್ಬ ಜನನಾಯಕರು ಬಂದಿದ್ದೀವಿ, ಬನ್ನಿ ಅವರ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಹನುಮಂತರಾಜು. ಹನುಮಂತರಾಜು ಅಂತ. ಸರ್ ಯಾವ ಗ್ರಾಮ ಪಂಚಾಯತಿ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ನಾವು ಕುಲುವನಹಳ್ಳಿ ಗ್ರಾಮ ಪಂಚಾಯತಿಯಿಂದ. ಕುಲುವನಹಳ್ಳಿ ಗ್ರಾಮ ಪಂಚಾಯತಿ ಗೆದ್ದು ಮೆಂಬರ್ ಆಗಿದ್ದೀರಾ? ಬಿಲ್ಲಿಂಗ್ಕೋಟೆಯಿಂದ ಸರ್. ಆಚೆಗೆ ಬರ್ಬೇಕು ಅಂತ ಹೇಗೆ ಅನಿಸ್ತು ಸರ್ ನಿಮಗೆ? ನಾ ಹಿಂಗೆ ಊರಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಚೆಗೆ ನಿಂತೆ. ನಮ್ಮೂರಿನ ಜನ ಸಹಕಾರ ಕೊಟ್ಟು ಗೆದ್ದು ಗೆಲ್ಸಿದ್ದಾರೆ. ಗೆಲ್ಸಿ ಒಳ್ಳೆ ಜನ ಸೇವೆ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು. ನೀರಿರಲಿಲ್ಲ, ನೀರೊಂದೊಂದು ಬೋರ್ ವಾಟರ್ ಹಾಕೊಂಡು ಒಂದು ಬೋರ್ ತಂದು ಓವರ್ ಟ್ಯಾಂಕಿಗೆ ಪೈಪ್ ಲೈನ್ ಮಾಡಿ ಎಲ್ಲ ಸಹಕಾರ ಮಾಡಿ ಈಗ ನೀರು ಸಾಕಷ್ಟು ನೀರು ಅನುಕೂಲ ಆಗಿದೆ. ಸ್ವಲ್ಪ ಇನ್ನೂ ಚರಂಡಿಗಳು ಅವು ಇದೆ, ಅವನ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ಸರ್ ಇನ್ನು ಆಚೆಗೆ ಬಂದು ಅಲ್ಲೇ 2 ವರ್ಷ ಅವಧಿ ಮುಗಿದಿದೆ. ಆ 2 ವರ್ಷ ಅವಧಿಯಲ್ಲಿ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ ಸರ್? ಅಭಿವೃದ್ಧಿ ಕೆಲಸ ರೋಡು ಒಂದು ಸ್ವಲ್ಪ ರೋಡ್ ಮಾಡಿಸಿದ್ದೀವಿ. ಪಂಚಾಯತಿಯಲ್ಲಿ ಬರೋ ಅನುದಾನನೇ ಕಮ್ಮಿ, ಅದರಲ್ಲಿ ಬಂದಿರೋದ್ರಲ್ಲಿ 4 ಜನ ಒಟ್ಟಿಗೆ ಸೇರಿ ಒಂದು ಕಡೆ ಚರಂಡಿ ರೋಡು ಮಾಡಿದ್ದೀವಿ. ಇನ್ನು ಕೆಲವು ಕಡೆ ಕೊಳೆಗಳಿರಲಿಲ್ಲ, ಕೊಳೆಗಳು ಹಾಕ್ಸಿದ್ದೀವಿ. ಪೈಪ್ ಲೈನು ದೂರ ಆಗಿತ್ತು, ಹೊಸ ಬೋರ್ ಕೊರ್ಸು ಪೈಪ್ ಲೈನ್ ಮಾಡಿಸಿದ್ದೀವಿ. ಇನ್ನು ಅದಕ್ಕೆಲ್ಲ ಅಭಿವೃದ್ಧಿ ಮಾಡಬೇಕು ಅಂದರೆ ಇನ್ನೂ ಒಂದು 2 ವರ್ಷದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದೆ. ಸರ್ ಸ್ವಚ್ಛತೆ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಸರ್ ಗ್ರಾಮದಲ್ಲಿ? ಸ್ವಚ್ಛತೆ ಬಗ್ಗೆ ಅಂದರೆ ಚರಂಡಿಗಳನ್ನ ಕ್ಲೀನ್ ಮಾಡಿಸೋದು, ಅದನ್ನು ಸ್ವಚ್ಛವಾಗಿ ಮಾಡಿಕೊಳ್ಳೋ ಅಂತ ನೋಡ್ಕೊಂಡು ಅವೆಲ್ಲ ಮಾಡಿಸೋದು ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಮಾಡಿಸ್ತಾ ಇದ್ದೀರಾ ಸರ್. ಗ್ರಾಮ ಪಂಚಾಯತಿ ಸ್ಪರ್ಧಿಸೋಕ್ಕೆ ಯಾವುದೇ ವಿದ್ಯಾಭ್ಯಾಸ ಅಂತ ಸರ್ಕಾರ ಮಾಡಿಲ್ಲ. ಈಗ ಜನರಲ್ ನಾಲೆಜ್ ಅವ್ರು ನಿಲ್ತಾ ಇದ್ದಾರೆ, ಓದಿರೋರು ನಿಲ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ ಸರ್ ನಿಮ್ಮ ಅನುಭವದ ಪ್ರಕಾರ? ಓದಿದ್ರೆ ಇನ್ನೂ ಒಳ್ಳೇದು, ಓದಿದ್ರೆ ತುಂಬ ಒಳ್ಳೇದು. ಯಾಕೆಂದ್ರೆ ಅಲ್ಲಿ ಏನು ಹೇಳ್ತಾರೆ ಅದನ್ನ ಬರ್ಕೊಂಬಂದು, ಇಲ್ಲ ನಾಲೆಡ್ಜ್ ಇದ್ದು ಕ್ಲೀನಾಗಿ ಅವ್ರು ಏನು ಹೇಳ್ತಾರೋ ಅದನ್ನ ಊರಲ್ಲಿ ಬಂದು ಗ್ರಾಮಸ್ಥರುಗಳಿಗೆ ಈ ಥರ ಐತೆ, ಅದನ್ನ ಕ್ಲೀನಾಗಿ ಅದನ್ನ ಸಪೋರ್ಟ್ಸ್ಗಳಿ ಅಂತ ಹೇಳಿ ಅವ್ರಿಗೆ ಅರ್ಥ ಆಗೋ ಥರ ಅದನ್ನ ತಿಳಿಸ್ಬೇಕು ಜನಕ್ಕೆ ಬಂದು. ಬರೀ ಬರ್ಕೊಂಬಂದು ತಣ್ಣ ಮೂಲಿ ಮಾಡಿರೋ ಅದೇನು ಪ್ರಯೋಜನ ಆಗಲ್ಲ. ಓದ್ಲಿದ್ದಿರೂ ಪರವಾಗಿಲ್ಲ, ಅದನ್ನ ತಿಳ್ಕೊಂಬಂದು ಪಂಚಾಯತಿಲಿ ಏನು ಮೀಟಿಂಗ್ ಮಾಡ್ತೀವೋ ಅದನ್ನ ಊರಲ್ಲಿ ಈ ಥರ ಐತೆ ಅದನ್ನ ಸ್ವಚ್ಛವಾಗಿ ಮಾಡ್ಕೊಬೇಕು ಅಂತೇಳಿ ಊರಲ್ಲಿ ತಿಳಿಸಿರಿ, ಅದೇ ಒಳ್ಳೇದು. ಅದೇ ಒಳ್ಳೇದು. ಅದೇ ಕನಿಷ್ಠ ಎಷ್ಟು ವಿದ್ಯಾಭ್ಯಾಸ ಇರ್ಬೇಕು ಸರ್? SSLC ಅನ್ನು ಓದಿದ್ರೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್. ನೀವು ಸ್ಥಾನಕ್ಕೆ ಬಂದಿರೋ ನಿಮಗೆ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ದಾರಾ? ಗಾಡ್ ಫಾದರ್ ಗುರು ಅಂದರೆ ಊರಿನ ಜನನೇ ನಮಗೆ ಫಾದರ್. ಅವರೇ ಮುಂದಾಲ್ಕೆ ನಮ್ಮ ನಿಲ್ಲಿಸಿ ಗೆಲ್ಸಿರೋದು ಅವರೇ. ಹೆಂಗೆ ಕೆಲಸ ಕಾರ್ಯ ಮಾಡೋದು ನೋಡಿ ಚೆನ್ನಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮನ್ನು ಊರಿನ ಜನನೇ ಸಹಕಾರ ಕೊಟ್ಟು ನಿಲ್ಲಿಸಿರೋದು. ಊರಿನ ಜನಗಳ ಸಹಕಾರದಿಂದ ಗೆದ್ದಿದ್ದಾರೆ ಸರ್. ಗೆದ್ದಿರೋದು ಸರ್. ರಾಜಕೀಯ ಜೀವನ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ನಮಗೆ ಅದ್ರ ಮೇಲೆ ರಾಜಕೀಯದ ಮೇಲೆ ಆಸಕ್ತಿ ಇಲ್ಲ. ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ರೆ ರಾಜಕೀಯ ರಾಜಕೀಯದ ತರ ಏನು ನಮ್ಗೆ ಆಸೆ ಇಲ್ಲ. ಆಸೆ ಇಲ್ಲ. ನೆಕ್ಸ್ಟ್ ಏನಾದರೂ TP JP ಅವಕಾಶ ಬಂದಿಲ್ಲ ಜನಗಳು ಇಲ್ಲಿ ಚೆನ್ನಾಗಿ ಕೆಲಸಗಳು ಮಾಡ್ತಿದ್ದಾರೆ ಅಂದರೆ ನಮ್ಮೂರಿನ ಸಹಕಾರ ನಮ್ಮೂರಿನ ಜನಗಳದ್ದು ಒಂದು ಬಿಟ್ಟರೆ ಬೇರೆ ಕಡೆ ಯಾವುದು ನಮಗೇನು ಆಸೆ ಇಲ್ಲ. ನಿಮ್ಮ ಗ್ರಾಮದಲ್ಲೇ ಸೇವೆ ಮಾಡಿ, ಗ್ರಾಮದಲ್ಲೇ ಸೇವೆ ಮಾಡಬೇಕು. ನಿಲ್ಲಿ ನಿಲ್ಲದೇ ಇರಲಿ, ನಮ್ಮ ಗ್ರಾಮದಲ್ಲಿ ಸೇವೆ ಮಾಡಬೇಕು, ಮಾಡ್ತೀನಿ ಅಷ್ಟು. ಮಾಡ್ತೇನೆ ಇರ್ತೀರ ಅಂತ ಜನಸೇವೆ ನಾನು ನನಗೆ ಎಲೆಕ್ಷನ್ ಇಲ್ಲ ಅಂದ್ರೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಸರ್ ಇನ್ನೂ 2 ವರ್ಷ ಅವಧಿ ಇದೆ ನಿಮ್ಮ ಕಾಲಾವಧಿಯಲ್ಲಿ, ಆ 2 ವರ್ಷ ಅವಧಿಯೊಳಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ಯೋಜನೆಗಳು ಹಾಕೊಂಡಿದ್ದೀರಾ? ಹಾಕೊಂಡಿದ್ದೀವಿ ಮಸ್ತಂಗಿ. ಎಷ್ಟು ಅನುದಾನ ಬರೋದ್ರೂ ಸಾಕಾಗಲ್ಲ ನಮ್ಮೂರಲ್ಲಿ, ಅಷ್ಟು ಚರಂಡಿಗಳಿದ್ದಾವೆ, ರೋಡ್ಗಳಿದ್ದಾವೆ, ಸಿಸ್ಟಮ್ಗಳು, ನೀರು ನೆಲ್ಲಿಗಳು ಇವೆಲ್ಲ ತಂದು ಊರಿಗೆ. ಸಾಕಷ್ಟು ಕಡೆ ನೀರಿಲ್ಲದ ತೊಂದರೆ ಇದೆ, ಅವನ್ನೆಲ್ಲ ನೆಲ್ಲಿಗಳು ಇವನ್ನೆಲ್ಲ ತಂದು ಅವ್ರಿಗೆಲ್ಲ ಅನುಕೂಲ ಮಾಡಬೇಕು ಅನ್ನೋ ಆಸೆ ಐತೆ. ಅದನ್ನೆಲ್ಲ ಬಂದಂಥ ಅನುದಾನಗಳು ನೋಡಿ ಹಾಕ್ತೀವಿ. ಸರ್ ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಒತ್ತು ಕೊಟ್ಟಿದ್ದೀರಾ ನೀವು ಸ್ಕೂಲಲ್ಲಿ? ಹೇಳ್ತೀವಿ ನಾವು ಹುಡುಗರಿಗೆ, ಹುಡುಗರಿಗೆ ಇದು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗೆಲ್ಲ ಹೋಗಿ ಹುಡುಗರಿಗೆ ಹೇಳೋದು, ನಮ್ಮ ಕೈಲಾಗಿ ಸಹಾಯ ಮಾಡೋದು, ನೀವು ಚೆನ್ನಾಗಿ ಓದಬೇಕು ಅಂತ ಹೇಳ್ತೀವಿ. ಚೆನ್ನಾಗಿ ಓದ್ಬೇಕು ಅಂತ ಎಲ್ಲರಿಗೂ ಹೇಳಿ ಬರ್ತಾ ಇದೆ. ಜನ ಸೇವೆ ಇಲ್ದಲೆ ಸ್ಕೂಲಲ್ಲಿ ಮಾಸ್ಟರ್ಗಳು ಯಾವ ಟೈಮ್ ಬರ್ತಾರೆ ಬರಲ್ಲ ಎಲ್ಲ ನೋಡಿ ಗಮನಿಸ್ತಾ ಇದ್ದೀವಿ. ಊಟದ ಯಾವ ತರ ಕೊಡ್ತಾರೆ ಇದನ್ನೆಲ್ಲ ಎಲ್ಲ ನಿಭಾಯಿಸ್ತಾ ಇದ್ದೀರಾ ಸರ್. ಅದಕ್ಕೆ ನಮ್ಮೂರಲ್ಲಿ ಅಂಗನವಾಡಿ ಇಲ್ಲ, ಅಂಗನವಾಡಿ ಇಲ್ಲದಕ್ಕೆ ಬೇರೆ ಕಡೆ ಒಂದು ರೂಮ್ ಬಾಡಿಗೆ ಕೊಟ್ಕೊಂಡು ನಾವು 4 ಜನನ ಸೇರಿ ನಾವೇ ಬಾಡಿಗೆ ಕೊಡ್ತಾ ಇದ್ದೀವಿ. ಅಂಗನವಾಡಿಗೆ ಪಾಯ ಹಾಕ್ಸಿದ್ವಿ, ಇನ್ನು ಅದಕ್ಕೆ ಅನುದಾನ ಬಂದಿಲ್ಲ. ಬಂದಮೇಲೆ ಅದನ್ನ ನಮ್ಮ ಮಾದಿ ಮುಗಿಯೋದ್ರೊಳಗೆ ಅಂಗನವಾಡಿ ಕರೆಸ್ಬೇಕು ಅಂತ ಯೋಚನೆ ಹಾಕೊಂಡಿದ್ದೀವಿ. ಸರ್ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ನಿಮಗೆ? ರಾಜಕೀಯ ಜೀವನದ ಬಗ್ಗೆ ನಮಗೇನಂತ ಆಸಕ್ತಿ ಇಲ್ಲ, ಆದ್ರೂ ನಾವು ಊರಿನ ಅಭಿವೃದ್ಧಿಗೋಸ್ಕರ ಪಂಚಾಯತಿ ಎಲೆಕ್ಷನಲ್ಲಿ ಸಹಕಾರ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ ಅಷ್ಟೇ ಸರ್. ನಿಮ್ಮ ನೀವು ರಾಜಕೀಯಕ್ಕೆ ಬಂದಿದ್ದಾರೆ, ನಿಮ್ಮ ಫ್ಯಾಮಿಲಿ ಅಂತ ಬಂದಂಥದ್ದು ನೀವೇ ಫಸ್ಟ್ ಸರ್ ರಾಜಕೀಯದಲ್ಲಿ? ನಮ್ಮ ಫ್ಯಾಮಿಲಿ ಯಾರಿಲ್ಲ, ನಾನೇ ಫಸ್ಟು. ನೀವೇ ಫಸ್ಟ್ ಎಲೆಕ್ಷನ್ ನಿಂತಾರೆ? ನಂತರ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ರಾಜಕೀಯ. ಸರ್ ನೀವು ಸ್ಥಾನಕ್ಕೆ ಬಂದಿರೋ ಒಂದು ಜನಗಳಿಗೆ ಕಾರಣ ಮತದಾರರೇ, ಅವ್ರು ಒಂದೊಂದು ಓಟು ಅಮೂಲ್ಯವಾದದ್ದು ಅಂತ ಹೇಳ್ಬೋದು. ಅಂಥ ಓಟನ್ನು ನಿಮಗೆ ಹಾಕಿ ಜನಗಳಿಗೆ ಒಳ್ಳೆ ಲೀಡಿಂಗಲ್ಲಿ ನಿಮ್ಗೆ ಗೆಲ್ಸಿದ್ದಾರೆ, ಅಂಥ ಜನಕ್ಕೆ ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ನಮ್ಮ ನಮ್ಮ ನಮ್ಮೂರಿನ ಜನಗಳಿಗೆ ನಾನು ಸಹಾಯ ತಕ್ಕ ನೆನೆಸ್ಕೊಂಬೋದು. ಅಷ್ಟು ಅಭಿವೃದ್ಧಿ ನನ್ನ ಕೈಲಿ ಆ ಸಹಾಯ ನಾನು ಮಾಡಬೇಕು ಅನ್ನೋದು ಆಸೆ. ಅವರಿಗೆ ಏನಾದ್ರು ಸಹ ಸರ್, ಅವರು ನಡುರಾತ್ರಿ ಎಲ್ಲ ಕಷ್ಟ ಕಾರ್ಪಣ್ಯ ಅಂತ ಬರ್ಬೋದು, ಅವಾಗೆಲ್ಲ ಹೆಲ್ಪ್ ಮಾಡಿದ್ದೀರಾ ಸರ್? ಮಾಡ್ತೀನಿ. ಏನೇ ಸಹ ಹೊತ್ತಿನ ಬಂದ್ರೂ ನಮ್ಮ ಊರಿನ ಜನ ನಾವು ಅವ್ರಿಗೆ ಹೆಲ್ಪ್ ಮಾಡೋ ಯಾವ ಟೈಮನ್ನಾಗಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕು, ಮಾಡೇ ಮಾಡ್ತೀವಿ. ಜನಗಳು ಸೇವೆ ಮಾಡಬೇಕು ಅನ್ನೋದೆಲ್ಲ ಛಲ ತೊಟ್ಟಿದ್ದೀರ. ಸರ್, ನಿಮ್ಮ ರಾಜಕೀಯ ಜೀವನ ಹೇಗೆ ಸುಖಕರವಾಗಲಂತ ನಾವು ಆಶಿಸ್ತೀವಿ. ನೆಕ್ಸ್ಟ್ ಇನ್ನ ಒಳ್ಳೆ ಸ್ಥಾನಕ್ಕೆ ಹೋಗಿ ಇನ್ನ ಜನಸೇವೆ ಹೆಚ್ಚಾಗಿ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ಸಮಯ ಕೊಟ್ಟಿ ನಮ್ಮ ಜೊತೆ ಮಾತಾಡಿಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.